ಹಾಯ್, ಎಲ್ರಿಗೂ ನಮಸ್ಕಾರ. ಅನ್ವಿ ಕ್ರಿಯೇಷನ್ ಆ್ಯಂಡ್ ಫ್ಯಾಷನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸೆಮಿ ಬ್ರೈಡಲ್ ಸ್ಯಾರಿ ಕುಚ್ಚು ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಇವಾಗಲೇ ಅನ್ವಿ ಕ್ರಿಯೇಷನ್ ಪಕ್ಕ ಸಬ್ಸ್ಕ್ರೈಬ್ ಅಂತ ಕಾಣಿಸ್ತಿರುತ್ತೆ, ಅಲ್ಲೋಗಿ ಕ್ಲಿಕ್ ಮಾಡಿಕೊಂಡ್ರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಇವಾಗ ಶುರು ಮಾಡೋಣ ಬನ್ನಿ. ಇವತ್ತು ನಾನು ಸ್ಯಾಂಪಲ್ ಪೀಸಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಆ್ಯಸ್ ಯೂಶ್ವಲ್ ನಾನು ತೊಗೊಳ್ಳೋದು ಹಾರೆಳೆ ದಾರ ತೊಗೊಂಡು ನಾಟಾಕ್ ಇಟ್ಕೊಳ್ಳಿ. ಹಾಗೆ ನೀಡಲ್ ಬಂದು 11 ನಂಬರ್ ತೊಗೊಂಡಿದ್ದೀನಿ, 10 ಆದರೂ ನಡೆಯುತ್ತೆ. ಹಾಗೆಯೇ ಇದಕ್ಕೆ ನಾನು ಯೂಸ್ ಮಾಡೋ ಬೀಡ್ಸ್ ಬಂದು ಈ ಥರ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಜಾಸ್ತಿ ಬ್ರೈಡಲ್ ಡಿಸೈನ್ಸ್ಗೆ ಯೂಸ್ ಮಾಡ್ತೀವಿ. ಹಾಗೆಯೇ ಇದು ಸೆಮಿ ಬ್ರೈಡಲ್ ಆಗಿರೋದ್ರಿಂದ ಈ ರೌಂಡ್ ಬೀಡ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಬೀಡ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಾದ್ರೂ ಫ್ಲ್ಯಾಟ್ ರೌಂಡ್ ಬೀಡ್ಸ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಹಾಗೆಯೇ ಸ್ಮಾಲ್ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ, ಇದೆರಡೇ ಬೀಡ್ಸ್ ಇದ್ದರೆ ಸಾಕು. ಈಗ ಶುರು ಮಾಡೋಣ ಬನ್ನಿ. ಫಸ್ಟ್ ನಾನಿವಾಗ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಥರ ಫಸ್ಟ್ ಒಂದು ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. ಯಾವಾಗಲೂ ಸ್ಯಾರಿ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು. ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕ ನಾನು ಇನ್ನೊಂದು ಸಾರಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲೂ ಗಟ್ಟಿ ಕೂರ್ಲಿ ಅಂತ ಜಸ್ಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇವಾಗ ಮಾಡ್ಕೊಂಡಿದ್ದ ಆದಮೇಲೆ ಸ್ವಲ್ಪ ಥ್ರೆಡ್ನ ಈ ಥರ ಎಳೆದು ನಾನು ಬಿಗ್ ಬೀಡ್ ತೋರಿಸಿದ್ದೆ ಅಲ್ವಾ, ರೌಂಡ್ ಬೀಡ್ಸು, ಅದನ್ನು ನೀಡಲ್ಗೆ ಇನ್ಸರ್ಟ್ ಮಾಡಿ ಮತ್ತು ದಾರಕ್ಕೆ ಇನ್ಸರ್ಟ್ ಮಾಡ್ಕೊಳ್ಳಿ. ಈ ಥರ ಇನ್ಸರ್ಟ್ ಮಾಡಿ ಇಲ್ಲಿಗೆ ಇನ್ಸರ್ಟ್ ಮಾಡಿ ಮಾಡಿ ಆದಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳೋದು. ಬೀಡ್ ಲಾಕ್ ಮಾಡೋದನ್ನ ಸ್ಕಿಪ್ ಮಾಡಬೇಡಿ. ಬೀಡ್ ಲಾಕ್ ಮಾಡಿ ನೆಕ್ಸ್ಟ್ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ಮತ್ತೆ ಸ್ವಲ್ಪ ಥ್ರೆಡ್ನ ಎಳೆದು ಇನ್ನೊಂದು ಬೀಡನ್ನ ತಗೋತಾ ಇದ್ದೀನಿ ನಾನು. ಅದೇ ಬೀಡ್ ರೌಂಡ್ ಬೀಡ್ ತೋರಿಸಿದ್ನಲ್ಲ, ಅದೇ ಬೀಡನ್ನ ತೊಗೊಂಡು ಮತ್ತೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋದು. ಈ ಥರ ಬೀಡ್ ಲಾಕ್ ಮಾಡಿ ಆದಮೇಲೆ ಮತ್ತೆ ಬಟ್ಟೆಗೆ ಲಾಕ್ ಮಾಡಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಎಳ್ದೆಲ್ಲ ಲಾಕ್ ಮಾಡಬೇಡಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಇದು ಟೂ ಸ್ಟೆಪ್ಪಲ್ಲಿ ಮುಗಿಯುತ್ತೆ ಫ್ರೆಂಡ್ಸ್. ಇದಾದಮೇಲೆ ಲಾಕ್ ಮಾಡಿ ಆದಮೇಲೆ ತ್ರೀ ಚೈನ್ ಹಾಕ್ಕೋಬೇಕು. ತ್ರೀ ಚೈನು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಫಸ್ಟ್ ಒಂದು ಲಾಕ್ ಮಾಡಿದ್ರಿ, ಆಮೇಲೆ ಬೀಡ್ ಆ್ಯಡ್ ಮಾಡಿ, ಬೀಡ್ ಲಾಕ್ ಮಾಡಿ ಮತ್ತೆ ಲಾಕ್ ಮತ್ತೆ ಬೀಡ್ ಮತ್ತೆ ಬೀಡ್ ಲಾಕ್ ಮತ್ತು ತ್ರೀ ಚೈನ್ ಹಾಕ್ಕೊಂಡಿದ್ದೀರ. ಈಗ ಅದಾದಮೇಲೆ ಈಗ ಸಿಕ್ಸ್ ಚೈನ್ ಹಾಕ್ಕೊಳ್ಳಿ. ತ್ರೀ ಚೈನ್ ಆದಮೇಲೆ ಸಿಕ್ಸ್ ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬೇಡ. ಫೈವ್ ಚೈನ್ ಹಾಕ್ಕೊಂಡಿದ್ದಿದ್ರೆ ಎಲ್ಲಿಗೆ ಲಾಕ್ ಮಾಡ್ತಿದ್ರಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಈ ಥರ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ತ್ರೀ ಚೈನ್ ಮಾತ್ರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಥ್ರೆಡ್ನ ಸ್ವಲ್ಪ ಎಳೆದು ಬಿಗ್ ಬೀಡ್ನ ಆ್ಯಡ್ ಮಾಡ್ಕೊಳ್ಳೋದು. ಬಿಗ್ ಬೀಡ್ ಕೆಳಗಡೆ ಎರಡು ಕುಚ್ಚು ಬರುತ್ತೆ. ನಾನು ಡಬಲ್ ಕುಚ್ಚಿಗೋಸ್ಕರ ಎರಡೆರಡು ಬೀಡನ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ನಿಮಗೆ ಸಿಂಗಲ್ ಕುಚ್ಚಾದರೆ ಒಂದೇ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ, ಅಥವಾ ಮೂರು ಕುಚ್ಚು ಬೇಕು ಅಂದರೆ ಮೂರು ಬೀಡನ್ನ ಇನ್ಸರ್ಟ್ ಮಾಡಿ. ಆಮೇಲೆ 3 6 3 ಆ ಥರ ಹಾಕ್ಕೊಂಡೋದ್ರೆ ಆಯಿತು. ಮತ್ತು ಈಗ ನೋಡಿ, ಒಂದು ಸರಿ ಲಾಕ್ ಮಾಡಾಯಿತು, ಸ್ವಲ್ಪ ಥ್ರೆಡ್ನ ತೆಗೆದು ಮತ್ತೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್. ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ಮತ್ತೆ 3 6 3 ಚೈನ್ ಹಾಕ್ಕೊಳ್ಳೋದು. 3 ಚೈನ್ 3 6 3. ಕನ್ಫ್ಯೂಸ್ ಆಗಲ್ಲ ಫ್ರೆಂಡ್ಸ್, ಇದು ನೀವು ಬೇಸ್ನ ಹೆಂಗೆ ಅಂದರೆ 3 6 3 2 beads 3 6 3 2 beads ಹೀಗೆ ಸ್ಯಾರಿ ಪೂರ್ತಿ ಹಾಕ್ಕೊಂಡು ಹೋಗೋದು. 6 ಚೈನ್ ಹಾಕ್ಕೊಂಡಾಗ ಮಾತ್ರ, 5 ಚೈನ್ ಹಾಕ್ಕೊಂಡಿದ್ದರೆ ಎಲ್ಲಿಗೆ ಲಾಕ್ ಮಾಡ್ತಾ ಇದ್ದೀರಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದ್ದೆಲ್ಲ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಏನು ಕನ್ಫ್ಯೂಸ್ ಆಗಲ್ಲ, ಆರಾಮಾಗಿ ಹಾಕ್ಕೋಬೋದು. 3 ಚೈನ್ ಹಾಕ್ಕೊಂಡಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಕು. ಈ ಥರ ನೆಕ್ಸ್ಟ್ ಮತ್ತೆ ನಾನು ಇನ್ನೊಂದು 2 beads ಆ್ಯಡ್ ಮಾಡ್ತೀನಿ. ನೀವು ಸ್ಯಾರಿ ಪೂರ್ತಿ ಹೀಗೆ ಮಾಡ್ಕೊಳ್ಳಿ. 3 6 3 2 beads 3 6 3 2 beads ಈ ಥರ
ನಾನಿಲ್ಲಿ ಮಾಡಿದ್ದೀನಿ ನೋಡಿ, 2 beads 363 2 beads 363 ಈ ಥರ ಮಾಡಿ ಆದಮೇಲೆ ಇದು ಫಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ ಮುಗಿತು. ಈಗ ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಅದನ್ನು ಫಸ್ಟ್ ಈಗ ಬಟ್ಟೆಗೆ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಫಸ್ಟಿಗೆ ಒಂದು ಸರಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ಇಲ್ಲಿ ನಾನು ಎರಡು ಸಿಂಗಲ್ ಕ್ರೋಷೆ ಮಾಡ್ಕೊಂಡಿದ್ದೆ ಅಲ್ವಾ, ಅದ್ರ ಮಧ್ಯ ಒಂದು ಲಾಕ್ ಮಾಡ್ಕೊಳ್ಳಿ, ಗಟ್ಟಿಗೆ ಕೂರುತ್ತೆ. ಈ ಥರ ಹಾಕ್ಕೊಂಡಿದ್ದು ಆದಮೇಲೆ ನೀವು 5 ಚೈನ್ ಹಾಕ್ಕೋಬೇಕು. 1 2 3 4 5 5 ಚೈನ್ ಹಾಕಿ ಆದಮೇಲೆ ಬೀಡ್ ಲಾಕ್ ಮಾಡಿದ್ದೀರ ಅಲ್ವಾ ಬಟ್ಟೆಗೆ, ಆ ಲಾಕುಗೆ ಲಾಕ್ ಮಾಡಬೇಕು. ಈ 5 ಚೈನ್ ಗ್ಯಾಪ್ಗೆ ಕುಚ್ಚು ಬರುತ್ತೆ, 5 ಚೈನೇ ಸಾಕಾಗುತ್ತೆ, 6 ಚೈನ್ ಅವಶ್ಯಕತೆ ಇಲ್ಲ. ಈ ಥರ ಲಾಕ್ ಮಾಡ್ಕೊಳ್ಳಿ. ನಿಮಗಿನ್ನೂ ಕಂಜೆಸ್ಟೆಡ್ ಅನ್ನಿಸ್ತು ಅಂದರೆ 6 ಚೈನ್ ಹಾಕ್ಕೊಳ್ಳಿ, ಇಲ್ಲ ನಾಟ್ ನೆಸೆಸರಿ, 5 ಚೈನೇ ಹಾಕ್ಕೊಂಡ್ರೆ ಆಯಿತು. ಈ ಥರ ಆಗಿದ್ದಾದಮೇಲೆ ಮತ್ತೆ 5 ಚೈನ್, 1 2 3 4 5 5 ಚೈನ್ ಹಾಕಿ ನೆಕ್ಸ್ಟ್ ಲಾಕ್ಗೆ ಲಾಕ್ ಮಾಡ್ಕೊಳ್ಳೋದು. ಈ ಥರ ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ, ಈ ಥ್ರೆಡ್ಡು ಬೀಡಿಂದೆ ಬರಬೇಕು, ಆ ಥರ ಮಾಡ್ಕೊಳ್ಳಿ. ಅದಾಗಿದ್ದಾದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ತಗೊಂಡು 3 ಚೈನ್ನ ಸ್ಕಿಪ್ ಮಾಡಿ 6 ಚೈನ್ ಗ್ಯಾಪ್ಗೆ ನೀಡಲ್ನ ತೂರಿಸಿ, ನೀಡಲ್ ಮೇಲೆ 4 ಲೂಪ್ಸ್ ಆಗುತ್ತೆ. ಫಸ್ಟ್ 2 ಲೂಪ್ಗೆ 1 ಮಾಡ್ಕೊಳ್ಳಿ, ಮತ್ತೆ 2 ಲೂಪ್ಗೆ 1 ಮಾಡ್ಕೊಳ್ಳಿ, ಮತ್ತೆ 2 ಲೂಪ್ಗೆ 1 ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಷೆಟ್ನ ಮಾಡ್ಕೋಬೇಕು. ಈ ಥರ ತ್ರಿಬಲ್ ಕ್ರೋಷೆಟ್ನ ಮಾಡ್ಕೋಬೇಕು. ಈ ಥರ 2 ಟೈಮ್ಸ್ ಆದಮೇಲೆ ಸ್ವಲ್ಪ ಥ್ರೆಡ್ನ ತೆಗೆದು, ನಾನು ಸ್ಮಾಲ್ ಬೀಡ್ ತೋರಿಸಿದ್ದೆ ಅಲ್ವಾ ಗೋಲ್ಡನ್ ಕಲರು, ಆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಈ ಥರ ಇನ್ಸರ್ಟ್ ಮಾಡಿ ಮತ್ತೆ ಸೇಮ್ 2 ಟೈಮ್ಸ್ ದಾರ ಸುತ್ತಬೇಕು, ತ್ರಿಬಲ್ ಕ್ರೋಷೆಟ್ನ ಮಾಡ್ಕೋಬೇಕು. ಟೂ ಟೈಮ್ಸ್ ಆದಮೇಲೆ 1 ಬೀಡು, 2 ಟೈಮ್ಸ್ ಆದಮೇಲೆ 1 ಬೀಡ್, ಆ ಥರ ಮಾಡ್ಕೊಳ್ಳಿ. ಸ್ವಲ್ಪ ಥ್ರೆಡ್ನ ತೆಗೆದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿ ಮತ್ತೆ ಸೇಮ್ ಹೀಗೆ ಅದು ಪೂರ್ತಿ ಕಂಟಿನ್ಯೂ ಆಗೋ ತನಕ, ಫುಲ್ ಸಾರಿ, ಹಾಗೆ ಪೂರ್ತಿ ಫಿಲ್ ಆಗೋ ತನಕನೂ ಹೀಗೆ ಮಾಡ್ಕೋಬೇಕು. ಆಮೇಲೆ ಇದು ತುಂಬ ಈಸಿ ಫ್ರೆಂಡ್ಸ್, ಯಾಕೆಂದರೆ 2 ಸ್ಟೆಪ್ಪಲ್ಲೇ ಡಿಸೈನ್ ಮುಗ್ದೋಗುತ್ತೆ. ನೀವು ಕೂಡ ಸ್ಕಿಪ್ ಮಾಡ್ದಲ್ಲೇ ವಿಡಿಯೋ ನೋಡಿ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಇದು ಒಟ್ಟು 6 ಬೀಡ್ ಬರಬೇಕು, 6 ಬೀಡು, 1 6 ಚೈನ್ ಗ್ಯಾಪ್ಗೆ 6 ಬೀಡ್ ಬರೋ ಥರ ನೀವು ಮಾಡಿಕೊಂಡು ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ವಿ ಕ್ರಿಯೇಷನ್ ಆ್ಯಂಡ್ ಫ್ಯಾಷನ್ ಪಕ್ಕ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರಲ್ಲಿ ಕಾಣಿಸ್ತಿರುತ್ತೆ, ಅಲ್ಲೋ ಕ್ಲಿಕ್ ಮಾಡಿಕೊಂಡ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ಹಾಗೆಯೇ ಅಲ್ಲಿ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣಿಸ್ತಿರುತ್ತೆ ನಿಮಗೆ, ಆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಂಡ್ರೆ ಫಸ್ಟ್ ಒನ್ ಹಾಲ್ ಅಂತ ಆಪ್ಷನ್ ಬರುತ್ತೆ, ಹಾಲ್ ಆಪ್ಷನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ನನ್ನ ವೀಡಿಯೋಸ್ ಎಲ್ಲ ತಪ್ಪದೆ ನೀವು ನೋಡ್ಬೋದು. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಥರ ಫುಲ್ಲು 6 ಬೀಡ್ಸ್ ಬರಬೇಕು, 2 ತ್ರಿಬಲ್ ಕ್ರೋಷೆಟ್ಟು 1 ಬೀಡು, 2 ತ್ರಿಬಲ್ ಕ್ರೋಷೆಟ್ಟು 1 ಬೀಡ್, 2 ತ್ರಿಬಲ್ ಕ್ರೋಷೆಟ್ 1 ಬೀಡ್. ಈ ಥರ 6 ಬೀಡ್ ಆಗೋ ತನಕನೂ, ಅಂದರೆ ನಿಮಗೆ ಅಲ್ಲಿ ಆರ್ಚ್ ಫಿಲ್ ಆಗೋ ತನಕ ಮಾಡ್ಕೋಬೇಕು, ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಾಕ್ಕೋಬೇಕು ಅಂತ. ನಾವು 6 ಚೈನ್ ಹಾಕ್ಕೊಂಡಿರೋದ್ರಿಂದ 6 ಬೀಡ್ ಹಾಕ್ಕೊಂಡು, 6 ಬೀಡ್ ಆದಮೇಲೆ 2 ಟೈಮ್ಸು ತ್ರಿಬಲ್ ಕ್ರೋಷೆಟ್ನ ಮಾಡ್ಕೊಳ್ಳಿ. 6 ಬೀಡ್ ಆಯಿತು ಅಂದ್ಕೊಳ್ಳಿ, ಅದಾದಮೇಲೆ 2 ಟೈಮ್ಸ್ ತ್ರಿಬಲ್ ಕ್ರೋಷೆಟ್ನ ಮಾಡಿಕೊಂಡು
ಟೂ ಟೈಮ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ಥ್ರೆಡ್ನ ತೆಗೆದು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಈ ಥರ ಆ್ಯಡ್ ಮಾಡಿ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ತೊಗೊಂಡು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ತೂರಿಸ್ಬೇಕು. ತೂರಿಸಿ ತ್ರಿಬಲ್ ಕ್ರೋಷೆಟ್ನ ಮಾಡ್ಕೋಬೇಕು. ಇದು ಫ್ರೆಂಡ್ಸ್, ನೀವು ಈ ಥರ ಬೀಡ್ ಸಿಕ್ಕಿಲ್ಲ ಅಂದರೆ ರೌಂಡ್ದು ಯಾವುದಾದ್ರೂ ಬೀಡ್ ಸಿಕ್ಕಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಆಮೇಲೆ ಈ ಥರ ಆದಮೇಲೆ ಇಲ್ಲಿ ತ್ರೀ ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಲಾಕ್ಗೆ, ಬೀಡ್ ಪಕ್ಕ ಇರೋ ಲಾಕ್ಗೆ ಲಾಕ್ ಮಾಡ್ಕೊಳ್ಳೋದು. ಈ ಥರ ಲಾಕ್ ಮಾಡಿ ಈಗ ಬೀಡ್ ಕೆಳಗಡೆಗೆ ಮತ್ತೆ ಫೈ ಚೈನ್, ಮತ್ತೆ ಲಾಕ್, ಮತ್ತೆ ಬೀಡ್ ಕೆಳಗಡೆಗೆ ಫೈ ಚೈನ್. ಮತ್ತೆ ಈಗ ಬೀಡ್ ಕೆಳಗಡೆಗೆ ಫೈ ಚೈನ್ ಹಾಕಿ, ಈಗ ಬೀಡ್ ಕೆಳಗಡೆಗೆ ಫೈ ಚೈನ್ ಹಾಕಿ ಬೀಡ್ ಪಕ್ಕ ಇರೋ ಲಾಕಿಗೆ ಲಾಕ್ ಮಾಡಿದ್ದೀನಿ. ಮತ್ತೆ ಫೈ ಚೈನ್ ಹಾಕ್ಕೊಳ್ಳೋದು, ಮತ್ತೆ ಬೀಡ್ ಕೆಳಗಡೆ ಇರೋ ಬೀಡ್ ಪಕ್ಕ ಇರೋ ಫೈ ಚೈನ್ಗೆ ಲಾಕ್ ಮಾಡೋದು. ಈ ಥರ ಬೀಡ್ ಪಕ್ಕ ಇರೋ ಲಾಕಿಗೆ ಲಾಕ್ ಮಾಡ್ಕೊಳ್ಳೋದು. ಈ ಥರ ಆಗಿದ್ದಾದಮೇಲೆ ಇದನ್ನು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಅದು ಆ ಥ್ರೆಡ್ಡು, ಆ ಚೈನು, ಫೈ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದು ಬೀಡ್ ಕೆಳಗಡೆ ಹೋಗಬೇಕು. ಆ ಥರ ಮಾಡ್ಕೊಳ್ಳಿ. ಅದಾಗಿದ್ದಾದಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ ಟೂ ಟೈಮ್ಸ್ ದಾರನ ಸುತ್ತಕೊಳ್ಳಿ. ಅದಾದಮೇಲೆ ತ್ರೀ ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ಸಿಕ್ಸ್ ಚೈನ್ ಗ್ಯಾಪ್ಗೆ ನೀಡಲ್ನ ತೋರಿಸಿ ಅಲ್ಲಿ ದಾರ ಹೇಳ್ಕೊಳ್ಳಿ. ನೀಡಲ್ ಮೇಲೆ ಫೋರ್ ಲೂಪ್ಸ್ ಆಗುತ್ತೆ. ಫಸ್ಟ್ ಟೂ ಲೂಪ್ಸ್ಗೆ ದಾರ ಹೇಳ್ಕೊಳ್ಳಿ, ಮತ್ತೆ ಟೂ ಲೂಪ್ಸ್ಗೆ ದಾರ ಹೇಳ್ಕೊಳ್ಳಿ, ಮತ್ತೆ ಟೂ ಲೂಪ್ಸ್ಗೆ ದಾರ ಹೇಳ್ಕೊಳ್ಳಿ. ಈ ಥರ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಷೆಟ್ ಅಂತಾರೆ. ಈ ಥರ ತ್ರಿಬಲ್ ಕ್ರೋಷೆಟ್ನ ನೀವು ಟೂ ಟೈಮ್ಸ್ ಮಾಡ್ಕೋಬೇಕು. ಟೂ ಟೈಮ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಸ್ವಲ್ಪ ಥ್ರೆಡ್ನ ತೆಗೆದು ಸ್ಮಾಲ್ ಬೀಡ್ ತೋರಿಸಿದ್ದೆ ಅಲ್ವ ನಾನು, ಸ್ಮಾಲ್ ಬೀಡ್ನ ಥ್ರೆಡ್ಗೆ ಇನ್ಸರ್ಟ್ ಮಾಡ್ತಾ ಮತ್ತೆ ಸೇಮ್ ಟೂ ಟೈಮ್ಸ್ ತ್ರಿಬಲ್ ಕ್ರೋಷೆಟ್ಟು, ಮತ್ತೆ ಒಂದು ಸ್ಮಾಲ್ ಬೀಡು, ಮತ್ತೆ ಟೂ ಟೈಮ್ಸ್ ತ್ರಿಬಲ್ ಕ್ರೋಷೆಟ್ಟು, ಮತ್ತೆ ಸ್ಮಾಲ್ ಬೀಡ್. ಈ ಥರ ಸಿಕ್ಸ್ ಬೀಡ್ ಬರೋ ತನಕನೂ ನೀವು ತ್ರಿಬಲ್ ಕ್ರೋಷೆಟ್ನ ಮಾಡಿ, ಸಿಕ್ಸ್ ಬೀಡ್ ಆದಮೇಲೆ ಮತ್ತೆ ಟೂ ತ್ರಿಬಲ್ ಕ್ರೋಷೆಟ್ನ ಮಾಡಿ ಆದಮೇಲೆ ತ್ರೀ ಚೈನ್ ಗ್ಯಾಪ್ಗೆ ಬೀಡ್ ಪಕ್ಕ ತ್ರೀ ಚೈನ್ ಇರುತ್ತೆ ಅಲ್ವಾ, ಬೀಡ್ ಪಕ್ಕ ಇರೋ ಲಾಕಿಗೆ ಲಾಕ್ ಮಾಡಬೇಡಿ. ಬೀಡ್ ಪಕ್ಕ ಇರೋ ತ್ರೀ ಚೈನ್ ಗ್ಯಾಪ್ಗೆ ಲಾಕ್ ಮಾಡಿ. ಈ ಥರ ನಾನು ತೋರಿಸಿದ್ದೀನಿ ನೋಡಿ. ಮಾಡಿ ಆದಮೇಲೆ ಮತ್ತೆ ಬೀಡ್ ಕೆಳಗಡೆಗೆ ಫೈ ಚೈನ್ ಹಾಕ್ಕೊಳ್ಳೋದು. ಇದಿಷ್ಟೇ ಫ್ರೆಂಡ್ಸ್ ಇದಕ್ಕೆ. ಈಗ ನೆಕ್ಸ್ಟ್ ಕುಚ್ಚ ಹಾಕ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ನೀಟಾಗಿ ಮುದ್ದಾಗಿ ಬರುತ್ತೆ. ಇದೇ ಬೀಡ್ ಯೂಸ್ ಮಾಡಿ ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಿತ್ತು. ಇದು ಈ ಬೀಡು ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ನಾನು ಇವಾಗ ಕುಚ್ಚಾಕಿ ತೋರಿಸ್ತೀನಿ. ಎರಡೆರಡು ಕುಚ್ಚು ಬರುತ್ತೆ ಬೀಡ್ ಕೆಳಗಡೆಗೆ, ಎರಡೆರಡು ಕುಚ್ಚು ಬರುತ್ತೆ. ಇದಕ್ಕೆ ನಾನು ಇಲ್ಲಿ ನೋಡಿ ಕುಚ್ಚು ಕೂಡ ಹಾಕಿದ್ದೀನಿ. 127 ದಾರ ತೊಗೊಂಡು ಕುಚ್ಚಾಕಿದ್ದೀನಿ. ಇದಕ್ಕಿಂತ ಚಿಕ್ಕ ಕುಚ್ಚು ಕೂಡ ಹಾಕ್ಕೊಳ್ಳಿ, ಅದು ಇನ್ನೂ ನೀಟಾಗಿರುತ್ತೆ. ಈಗ ಯಾರು ತುಂಬ ಲೆಂತಿ ಕುಚ್ಚನ್ನ ಯಾರೂ ಇಷ್ಟಪಡಲ್ಲ, ಚಿಕ್ಕ ಕುಚ್ಚನ್ನ ಇಷ್ಟಪಡ್ತಾರೆ. ಹಾಗೆ ಇನ್ನೂ ಚಿಕ್ಕ ಕುಚ್ಚು ಹಾಕ್ಕೊಂಡ್ರೆ ಇನ್ನೂ ನೀಟಾಗಿ ಕಾಣಿಸುತ್ತೆ, ತುಂಬ ಮುದ್ದಾಗಿ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು 450 to 500 ಚಾರ್ಜ್ ಮಾಡ್ಬೋದು. ಇನ್ನೂ ಕಡಿಮೆ ಅಥವಾ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋರು ಇರ್ತಾರೆ. ಏರಿಯಾ ಮೇಲೆ ಡಿಪೆಂಡು ಅಂತ ಹೇಳ್ಬೋದು. ಪ್ರೈಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಅಂದಾಜ್ ಪ್ರೈಸ್ ಅಷ್ಟೇ ಹೇಳೋಕ್ಕಾಗೋದು. ಇದಕ್ಕೆ ಇದೇ ಪ್ರೈಸ್ ಅಂತ ಹೇಳೋಕ್ಕಾಗಲ್ಲ, ಏರಿಯಾ ಮೇಲೆ ಡಿಪೆಂಡ್ ಇರುತ್ತೆ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ಯಾವುದಾದ್ರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸರಿ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ದಲೇ ವಿಡಿಯೋ ನೋಡಿ, ಖಂಡಿತವಾಗ್ಲೂ ಅರ್ಥ ಆಗೋ ಥರನೇ ಹೇಳಿದ್ದೀನಿ. ಇಷ್ಟೋ ತನಕ ವಿಡಿಯೋನ ಫ್ರೀ ಮಾಡ್ಕೊಂಡು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.